ಬಂಧುಗಳೇ ನಮಸ್ಕಾರ. ನಟ ಪುನೀತ್ ರಾಜ್ಕುಮಾರ್ ಅವರ ಸಾವನ್ನ ಈ ಕ್ಷಣಕ್ಕೂ ಕೂಡ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕ್ಷಣ ಅಂತಲ್ಲ, ಮುಂದಿಗೂ ಕೂಡ ಅದನ್ನ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಪುನೀತ್ ರಾಜ್ಕುಮಾರ್ ಎಂದಿಗೂ ಕೂಡ ಅಜರಾಮರ ನಮ್ಮ ಹೃದಯದಲ್ಲಿ ಸದಾ ಕಾಲ ನೆಲೆಸಿರ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ಅಶ್ವಿನಿ ಅವರ ಕುರಿತಾಗಿಯೂ ಕೂಡ ಸಾಕಷ್ಟು ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇದೆ. ಮೊದಲಿಗೆ ಆ ಮೆಚ್ಚುಗೆಯ ಮಾತು ಏನು ಅನ್ನೋದನ್ನ ಹೇಳ್ತೀನಿ. ತದನಂತರ ಅಶ್ವಿನಿ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ರು, ಆದರೆ ಆ ನಿರ್ಧಾರಕ್ಕೆ ವಿರೋಧ ಎದುರಾಯಿತು. ವಿರೋಧ ಅನ್ನೋಗಿಂತ ಅದು ಬೇಡ ಅಂತ ಹೇಳಿ ಬೇರೆ ಒಂದು ಪ್ಲಾನ್ ನ ಮಾಡಲಾಯಿತು. ಹಾಗಾದ್ರೆ ಅಶ್ವಿನಿ ಅವರು ಏನ್ ನಿರ್ಧಾರ ತೆಗೆದುಕೊಂಡಿದ್ರು, ಆ ನಂತರ ಮಾಡಿದಂತ ಪ್ಲಾನ್ ಏನು, ಅದೆಲ್ಲವನ್ನು ಕೂಡ ಹೇಳ್ತೀನಿ. ಮೊದಲಿಗೆ ಅಶ್ವಿನಿ ಅವರ ಬಗ್ಗೆ ಯಾವ ರೀತಿ ಮೆಚ್ಚುಗೆ ಮಾತುಗಳನ್ನ ಹೇಳಲಾಗ್ತಾ ಇದೆ ಅದನ್ನ ನೋಡೋಣ. ದಿನೇಶ್ ಅಮ್ಮಿನಮಟ್ಟು ಅಂತ ಹೇಳಿ ಬಹಳ ಹಿರಿಯ ಪತ್ರಕರ್ತರು, ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರಿಗೆ ಮಾಧ್ಯಮ ಸಲಹೆಗಾರರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು. ಅವರು ಬಹಳ ಅದ್ಭುತವಾದಂತ ಒಂದು ಬರಹವನ್ನ ಬರೆದಿದ್ದಾರೆ. ಮೊದಲು ಆ ಬರಹವನ್ನ ನಿಮ್ಮ ಮುಂದೆ ಓದಿ ಹೇಳ್ತೀನಿ. ಸಾವಿನ ನಂತರ ಸುಖವೋ ಕಷ್ಟವೋ ಗೊತ್ತಿಲ್ಲ, ನನ್ನಂತವರ ಪ್ರಕಾರ ಅದು ಮುಕ್ತಾಯ, ಪೂರ್ಣ ವಿರಾಮ. ನಿಜವಾದ ಕಷ್ಟ ಬದುಕಿರುವ ನಮ್ಮ ನಿಮ್ಮದಲ್ಲ, ಸತ್ತರವದ್ದೂ ಅಲ್ಲ, ಅವರ ಜೊತೆಯಲ್ಲಿ ಬದುಕಿ ಈಗಲೂ ಜೀವಂತವಾಗಿ ಇರುವವರದ್ದು. ನಿನ್ನೆ ರಾಗಣ್ಣ ಮತ್ತು ಶಿವಣ್ಣ ಅವರ ದುಃಖದ ಸಾಗರ ಕಟ್ಟೆ ಒಡೆದುದನ್ನ ಲೋಕ ನೋಡಿದೆ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಭಾವುಕರಾಗಿರ್ತಾರೆ. ಮೌನ ರೋದನೆ ಕಡಿಮೆ, ಬಾಯಿಕೊಟ್ಟು ಅಳೋದು, ಎದೆ ಬಡಿದುಕೊಳ್ಳೋದು, ಕೂಗೋದು, ಕರೆಯೋದು ಮಾಡ್ತಾರೆ. ಆದರೆ ಅಪ್ಪುಗೆ ಅಂಟಿಕೊಂಡಿದ್ದ ಮೂರು ಜೀವಗಳು ಕಳೆದ 22 ದಿನಗಳಿಂದ ಮೌನವನ್ನೇ ಬದುಕ್ತಾ ಇವೆ. ಪರಸ್ಪರ ಕೈ ಹಿಡಿದು ತಪ್ಪಿಕೊಂಡು ಕೂತಿದ್ದ ಎರಡು ಎಳೆಯ ಮಕ್ಕಳು ಮತ್ತು ತಾಯಿ ಇಷ್ಟು ದಿನಗಳಾದರೂ ಗೋಳಾಡಲಿಲ್ಲ, ಚೀರಾಡಲಿಲ್ಲ, ಕನಿಷ್ಠ ಬಿಕ್ಕಿ ಬಿಕ್ಕಿ ಅಳಲಿಲ್ಲ. ಟಿವಿ ಚಾನೆಲ್ಗಳು ಹಠಕ್ಕೆ ಬಿದ್ದವರಂತೆ ಮತ್ತೆ ಮತ್ತೆ ಮುಖ ಕಣ್ಣುಗಳನ್ನ ಫೋಕಸ್ ಮಾಡಿದ್ರು. ಸಣ್ಣಗೆ ಕಣ್ಣಲ್ಲಿ ಜಿರುಗುತ್ತಿದ್ದ ಕಣ್ಣೀರಿನ ಪಸೆ ಬಿಟ್ಟರೆ ಬೇರೇನು ಕಾಣಿಸಲಿಲ್ಲ. ಅಗಲಿ ಹೋದ ಗಂಡ ಅಪ್ಪ ಸಾಮಾನ್ಯ ವ್ಯಕ್ತಿಯಲ್ಲ, ಉಸಿರು ನಿಂತ ಮೇಲೆಯೂ ಬೆಳೆಯುತ್ತಲೇ ಇರುವ, ಇಡೀ ಜಗತ್ತು ಕೊಂಡಾಡ್ತಿರುವ ಅಸಾಮಾನ್ಯ ಮನುಷ್ಯ. ಮರೆಯಲು ಸಾಧ್ಯವೇ ಇಲ್ಲದಂತೆ ಜನ ಹರಿಸುತ್ತಿರುವ ನೆನಪುಗಳ ಸರಮಾಲೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಅಶ್ವಿನಿ ಎಂಬ ಗಟ್ಟಿಗಿತ್ತಿ ಸ್ವಾಭಿಮಾನಿ ಹೆಣ್ಣು ಮಗಳು ಎದೆ ಒಡೆದು ಚೂರಾಗುವಂತಹ ದುಃಖವನ್ನ ನುಗ್ಗಿಕೊಂಡು ಎಲ್ಲಿಯೂ ನೋವನ್ನ ಬಹಿರಂಗವಾಗಿ ತೋರಿಸಿಕೊಡದೆ, ಚಾನೆಲ್ಗಳ ನಿರ್ದಯಿ ಕಣ್ಣುಗಳಿಗೆ ಆಹಾರವಾಗದೆ, ಸಾರ್ವಜನಿಕವಾಗಿ ಘನತೆ ಗಾಂಭೀರ್ಯದಿಂದ ನಡೆದುಕೊಂಡ ರೀತಿ ಮಾದರಿಯಾದದು. ಪುನೀತ್ ಎಂಬ ಪುಣ್ಯಾತ್ಮ ವೈಯಕ್ತಿಕ ಬದುಕಿನಲ್ಲಿಯೂ ಎಡವಲಿಲ್ಲ, ಸರಿಯಾದ ಬಾಳಸಂಗಾತಿಯ ಆಯ್ಕೆಯನ್ನು ಮಾಡಿದ್ದಾನೆ. ಈ ಹೆಣ್ಣು ಮಗಳು ಅಕಸ್ಮಾತ್ ಎಲ್ಲಿಯಾದರೂ ಸಿಕ್ಕಿದ್ರೆ ಒಮ್ಮೆ ತಲೆಬಾಗಿ ನಮಸ್ಕಾರ ಮಾಡಬೇಕು. ಈ ರೀತಿಯಾಗಿ ಅಶ್ವಿನಿ ಅವರ ಕುರಿತಾಗಿ ಅದ್ಭುತವಾದಂತಹ ಬರಹಗಳನ್ನ ಬರೆದಿದ್ದಾರೆ. ಸದ್ಯ ಇದು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಅಶ್ವಿನಿ ಅವರ ಬಗ್ಗೆ ಸಾಕಷ್ಟು ಮೆಚ್ಚುಗೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಿಂದೆ ಅವರು ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಮಾಡಿದಂತಹ ಮಹತ್ ಕಾರ್ಯಗಳನ್ನು ಕೂಡ ಈಗ ನೆನಪು ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರಾಗಿ ಅಶ್ವಿನಿ ಅವರಿಗೆ ಈ ಸಂದರ್ಭದಲ್ಲಿ ಅದೆಷ್ಟೇ ಮೆಚ್ಚುಗೆಯನ್ನು ಸೂಚಿಸಿದ್ರು ಕೂಡ ಸಾಲದು. ಇದೀಗ ಅಶ್ವಿನಿ ಅವರು ತೆಗೆದುಕೊಂಡಂತ ನಿರ್ಧಾರ ಏನು, ಆ ನಂತರ ಆ ನಿರ್ಧಾರ ಬದಲಾಗಿದ್ಯಾಕೆ ಅದನ್ನು ಹೇಳ್ತಾ ಹೋಗೋಣ. ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗ್ತಾ ಇದ್ದ ಹಾಗೆ ಅಂತ್ಯ ಸಂಸ್ಕಾರ ಎಲ್ಲಿ ನಡಿಬೇಕು, ಸಮಾಧಿ ಎಲ್ಲಿ ನಡಿಬೇಕು, ಇಂಥದ್ದೊಂದು ಚರ್ಚೆ ಬಹಳ ಜೋರಾಗಿ ನಡೀತಾ ಇತ್ತು. ಸರ್ಕಾರ ಕಂಠೀರವ ಸ್ಟುಡಿಯೋದಲ್ಲೇ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತೆ. ಕಾರಣ, ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಇದೆ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಇದೆ, ಈ ಕಾರಣಕ್ಕಾಗಿ ಅದರ ಪಕ್ಕದಲ್ಲೇ ಮಾಡಬೇಕು ಅಂತ ಹೇಳಿ. ಆದರೆ ಅಶ್ವಿನಿ ಅವರಿಗೆ ಬೇರೆಯದ್ದೇ ಆದಂಥ ಆಸೆ ಇತ್ತಂತೆ. ಅದು ಪುನೀತ್ ಫಾರಂ ಹೌಸ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ಮಾಡಬೇಕು ಅಥವಾ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಅಶ್ವಿನಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಅದಕ್ಕೆ ತಕ್ಕ ಹಾಗೆ ಆ ಫಾರ್ಮ್ ಹೌಸ್ ಬಳಿ ಎಲ್ಲ ರೀತಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು, ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿತ್ತು. ಹೆಚ್ಚು ಕಡಿಮೆ ಅಲ್ಲೇ ಸಮಾಧಿ ಆಗಬಹುದು, ಅಂತ್ಯ ಸಂಸ್ಕಾರ ನೆರವೇರಬಹುದು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಅಂತಿಮವಾಗಿ ಆ ನಿರ್ಧಾರವನ್ನು ಬದಲಿಸಲಾಯಿತು. ಕಂಠೀರವ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಎಲ್ಲವೂ ಕೂಡ ನಡೀತು. ಕಾರಣ ಏನಪ್ಪ ಅಂದರೆ, ಪುನೀತ್ ಫಾರ್ಮ್ ಹೌಸ್ನಲ್ಲಿ ಏನಾದರೂ ಅಂತಿಮ ವಿಧಿವಿಧಾನಗಳು ನಡೆದು ಸಮಾಧಿ ಆಗಿದ್ರೆ ಅದೊಂದು ರೀತಿ ಖಾಸಗಿ ಸ್ಮಾರಕ ಆಗ್ತಾ ಇತ್ತು. ಆದರೆ ಕಂಠೀರವ ಸ್ಟುಡಿಯೋದಲ್ಲಿ ನಡೆದ್ರೆ ಸಾರ್ವಜನಿಕರಿಗೆ ಮುಕ್ತವಾಗಿ ಅವಕಾಶ ಸಿಗುತ್ತೆ, ಸಾರ್ವಜನಿಕರು ಯಾವಾಗ ಬೇಕಾದರೂ ಬರಬಹುದು. ಜೊತೆಗೆ ರಾಜ್ಕುಮಾರ್ ಅವರದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವರದ್ದು ಇದೆ, ಈ ಕಾರಣಕ್ಕಾಗಿ ಸರ್ಕಾರ ಅಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ತು. ಯಾಕೆ ಅಶ್ವಿನಿ ಅವರಿಗೆ ಆ ಫಾರ್ಮ್ ಹೌಸ್ ಬಗ್ಗೆ ವಿಪರೀತವಾದಂಥ ಆಸಕ್ತಿ ಇತ್ತು ಅಥವಾ ಫಾರ್ಮ್ ಹೌಸ್ನಲ್ಲಿ ಸಮಾಧಿ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಅಂದರೆ ಅದನ್ನು ನೋಡ್ತಾ ಹೋಗೋಣ. ಈ ಫಾರ್ಮ್ ಹೌಸ್ ಇದೆಯಲ್ಲ, ಇದು ರಾಮನಗರ ಬಳಿ ಇರುವಂಥ ಬಿಡದಿ ಇದೆಯಲ್ಲ, ಬಿಡದಿಯ ಶೇಷಗಿರಿ ಹಳ್ಳಿ ಬಳಿ ಇರುವಂಥ ಒಂದು ಅದ್ಭುತವಾದಂಥ ಫಾರ್ಮ್ ಹೌಸ್ ಇದು. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕೊಂಡ್ಕೊಂಡಿರ್ತಾರೆ 1975. ಹೆಚ್ಚು ಕಡಿಮೆ 22 ಎಕರೆ ಜಮೀನು, ಆನಂತರ 7 ಎಕರೆ ಜಮೀನನ್ನು ಸಂಬಂಧಿಗಳಿಗೆ ಮಾರಾಟ ಮಾಡಿ ಒಂದು 15 ಎಕರೆ ಭೂಮಿಯನ್ನು ಉಳಿಸ್ಕೊಂಡಿರ್ತಾರೆ.
ಉಳಿಸ್ಕೊಂಡು ಅದಕ್ಕೆ ಪುನೀತ್ ಫಾರ್ಮ್ ಹೌಸ್ ಅಂತ ಹೆಸರಿಟ್ಟಿರ್ತಾರೆ. ರಾಜ್ಕುಮಾರ್ ಅವರು ಬದುಕಿದಂತ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರೇ ಅದನ್ನ ನೋಡ್ಕೊಳ್ತಾ ಇರ್ತಾರೆ. ರಾಜ್ಕುಮಾರ್ ಅವರು ವಿಧಿವಶರಾದ ನಂತರ ಅದರ ಸಂಪೂರ್ಣ ಉಸ್ತುವಾರಿಯನ್ನ ಪುನೀತ್ ರಾಜ್ಕುಮಾರ್ ಅವರೇ ನೋಡ್ಕೊಳ್ತಾ ಇರ್ತಾರೆ. ಆ ಫಾರ್ಮ್ ಹೌಸ್ ನಲ್ಲಿ ಒಂದು ಮನೆ ಕೂಡ ಇರುತ್ತೆ, ಅದರ ಜಾಗದಲ್ಲೇ ರಾಜ್ಕುಮಾರ್ ಅವರು ಒಂದು ಮನೆಯನ್ನು ಕೂಡ ಕಟ್ಟಿಸಿರ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಬೇಸರ ಆದಾಗ್ಲೆಲ್ಲ ಅಶ್ವಿನಿ ಅವರನ್ನ ಕರ್ಕೊಂಡು ಹೋಗಿ ಅಲ್ಲೇ ಇರ್ತಾ ಇದ್ರು. ಆ ಫಾರ್ಮ್ ಹೌಸ್ ನಲ್ಲಿ ಅವರು ಕಾಲವನ್ನು ಕಳೀತಾ ಇದ್ರು. ಈ ಲಾಕ್ಡೌನ್ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅಲ್ಲೇ ಕಾಲವನ್ನು ಕಳೀತಾ ಇದ್ರು. ಆಲ್ರೆಡಿ ಅದನ್ನ ಪಾಲ್ ಕೂಡ ಮಾಡಲಾಗಿತ್ತು ಎಲ್ರಿಗೂ. ರಾಘವೇಂದ್ರ ರಾಜ್ಕುಮಾರ್ಗೆ ಒಂದು 2 ಎಕರೆ, ಲಕ್ಷ್ಮೀ ಗೋವಿಂದ ರಾಜ್ ಅವರಿಗೆ ಒಂದು 3 ಎಕರೆ, ಪೂರ್ಣಿಮಾ ರಾಮಕುಮಾರ್ ಅವರಿಗೆ ಒಂದು 2 ಎಕರೆ, ಶಿವರಾಜ್ಕುಮಾರ್ಗೆ 1 ಎಕರೆ, ಹಾಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹೆಚ್ಚು ಕಡಿಮೆ 2.5-3 ಎಕರೆ ಜಾಗ ಬಂದಿತ್ತು. ಆ ಜಾಗದಲ್ಲಿ ಯಾವಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಹೆಚ್ಚಿನ ಸಮಯವನ್ನು ಕಳೀತಾ ಇದ್ರು. ಬಹಳ ಇಷ್ಟದ ಜಾಗ ಅಂತೆ. ಇನ್ನು ಸಾಕಷ್ಟು ಸಂದರ್ಶನಗಳಲ್ಲೂ ಕೂಡ ನೀವು ನೋಡಿರ್ಬೋದು, ಬೇರೆ ಬೇರೆ ವೇದಿಕೆಗಳಲ್ಲೂ ಕೂಡ ನೋಡಿರ್ಬೋದು. ನಿಮ್ಗೆ ಬಹಳ ಇಷ್ಟದ ಪ್ಲೇಸ್ ಯಾವುದು ಅಂದರೆ ಪುನೀತ್ ರಾಜ್ಕುಮಾರ್ ಅವರದನ್ನು ಹೇಳ್ತಾ ಇದ್ರು. ರಾಮನಗರದ ಬಿಡದಿ ಬಳಿ ಇರುವಂಥ ಶೇಷಗಿರಿ ಹಳ್ಳಿಯ ಆ ಫಾರ್ಮ್ ಹೌಸ್ ಬಗ್ಗೆ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಕಾರಣ ಬಾಲ್ಯದಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಹೆಚ್ಚಿನ ಸಮಯವನ್ನು ಅಲ್ಲಿ ಕಳೀತಾ ಇದ್ರಂತೆ. ಹೀಗಾಗಿ ಒಂದು ವಿಶೇಷವಾದಂಥ ಆಸಕ್ತಿ. ಜೊತೆಗೆ ಏನಾಗಿತ್ತಪ್ಪ ಅಂದರೆ ರಾಜ್ಕುಮಾರ್ ಅವರ ತಾಯಿ ಲಕ್ಷ್ಮಮ್ಮ ಅವರ ಸಮಾಧಿಯೂ ಕೂಡ ಅಲ್ಲೇ ಇದೆ. ಹಾಗೆ ರಾಜ್ಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತಂಥ ಅವರ ಸಹೋದರ ವರದರಾಜು ಅವರ ಸಮಾಧಿಯೂ ಕೂಡ ಅಲ್ಲೇ ಇದೆ. ಈ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಆ ಸ್ಥಳದ ಬಗ್ಗೆ ಒಂದು ವಿಶೇಷವಾದಂಥ ಆಸಕ್ತಿ, ಮೋಹ ಎಲ್ಲವೂ ಕೂಡ ಇತ್ತು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಿವಶರಾದ ಸಂದರ್ಭದಲ್ಲೂ ಕೂಡ ಮೊದಲು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಪ್ಲಾನ್ ಆಗಿತ್ತು ಅದೇ ಫಾರ್ಮ್ ಹೌಸ್ನಲ್ಲಿ. ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿಧಿವಶರಾದಾಗಲಂತೂ ಪ್ಲಾನ್ ಮಾಡಿದ ಮಾತ್ರ ಅಲ್ಲ, ಹೆಚ್ಚು ಕಡಿಮೆ ಗುಂಡಿಯನ್ನು ಕೂಡ ತೆಗೆದಿದ್ರು. ಆದರೆ ಅಂತಿಮವಾಗಿ ಅದು ಕಂಠೀರವ ಸ್ಟುಡಿಯೋಗೆ ಶಿಫ್ಟ್ ಆದಂಥ ಕಾರಣಕ್ಕಾಗಿ ಅಲ್ಲಿ ತೆಗೆದಂಥ ಗುಂಡಿಯನ್ನು ಮುಚ್ಚಲಾಯಿತು. ಅವರ ಸಮಾಧಿಯನ್ನು ಕೂಡ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾದಾಗ ಅಶ್ವಿನಿ ಅವರು ಅಂದ್ಕೊಂಡಿದ್ರಂತೆ. ಆ ಫಾರ್ಮ್ ಹೌಸನ್ನು ಪುನೀತ್ ರಾಜ್ಕುಮಾರ್ ಅವರು ಬಹಳ ಇಷ್ಟಪಡ್ತಿದ್ದಂಥ ಕಾರಣಕ್ಕಾಗಿ ಅಲ್ಲೊಂದು ಸ್ಮಾರಕವನ್ನು ಮಾಡೋಣ, ಸಮಾಧಿಯನ್ನು ಮಾಡೋಣ ಅಂತೇಳಿ. ಅದಕ್ಕೂ ಮಿಗಿಲಾಗಿ ಅಶ್ವಿನಿ ಅವರಿಗೆ ಇನ್ನೊಂದು ವಿಚಾರ ಏನು ಮನಸ್ಸಲ್ಲಿತ್ತಪ್ಪ ಅಂದರೆ, ಈಗ ಕಂಠೀರವ ಸ್ಟುಡಿಯೋದಲ್ಲಾದ್ರೆ ಯಾವಾಗ ಬೇಕಂದ್ರೆ ಅವಾಗ ಅಲ್ಲಿ ಸಮಾಧಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಸ್ಮಾರಕವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸುತ್ತಮುತ್ತ ತುಂಬಾ ಜನ ಇರ್ತಾರೆ, ಎಲ್ಲರ ಕಣ್ಣು ಕೂಡ ಅಶ್ವಿನಿ ಅವರ ಮೇಲೆ ಬೀಳುತ್ತೆ. ಹಾಗೆ ಮಾಧ್ಯಮದವರ ಕ್ಯಾಮ್ರಾ ಯಾವಾಗ ಅಲ್ಲಿ ಬರುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ, ಅವ್ರ ಕಣ್ಣುಗಳು ಕೂಡ ಅಶ್ವಿನಿ ಅವರ ಕಡೆಗೆ ಬೀಳೋದಕ್ಕೆ ಶುರುವಾಗುತ್ತೆ. ಹಾಗೆ ಒಂದು ಖಾಸಗಿತನ ಅನ್ನೋದು ಇರೋದಿಲ್ಲ, ಒಂಥರ ಹಿಂಸೆ ಆಗುತ್ತೆ ಅವ್ರಿಗೆ. ಪದೇ ಪದೇ ಸಮಾಧಿ ಬಳಿ ಹೋಗೋದಕ್ಕೆ ಬಹಳ ಹಿಂಸೆ ಆಗುತ್ತೆ. ಸಾಧಾರಣವಾಗಿ ಅಲ್ಲಿ ಯಾವಾಗಲೂ ಕೂಡ ಜನ ಇದ್ದೇ ಇರ್ತಾರೆ, ಹಾಗೆ ಮಾಧ್ಯಮದವರು ಕೂಡ ಬರ್ತಾ ಇರ್ತಾರೆ ಆಗಾಗ. ಹೀಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ. ಆದರೆ ರಾಮನಗರದ ಶೇಷಗಿರಿ ಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಏನಾದರೂ ಸಮಾಧಿಯನ್ನು ಮಾಡಿದ್ದೆ ಆದಲ್ಲಿ, ಸ್ಮಾರಕವನ್ನು ಮಾಡಿದ್ದೆ ಆದಲ್ಲಿ, ಸಾರ್ವಜನಿಕರಿಗೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದಾಗ, ಜೊತೆಗೆ ನಮ್ಮ ಖಾಸಗಿತನಕ್ಕೂ ಕೂಡ ಧಕ್ಕೆ ಆಗೋದಿಲ್ಲ. ನಮಗೆ ಯಾವಾಗ ಬೇಕು ಅವಾಗ ಹೋಗಿ ಅಲ್ಲಿ ಸ್ಮಾರಕದ ಬಳಿ ಕುಳಿತುಕೊಳ್ಬಹುದು, ನಮ್ಮ ದುಃಖವನ್ನು ಹೊರಗಡೆ ಹಾಕ್ಬೋದು, ಸ್ಮಾರಕವನ್ನು ಯಾವಾಗ ಬೇಕಾದರೆ ಅವಾಗ ನೋಡಬಹುದು ಅನ್ನೋದು ಕೂಡ ಅಶ್ವಿನಿಯವರ ಪ್ಲಾನ್ ಆಗಿತ್ತು. ಆದರೆ ರಾಜ್ಯ ಸರ್ಕಾರ ಬೇರೆಯದೇ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಪುನೀತ್ ರಾಜ್ಕುಮಾರ್ ಸಾರ್ವಜನಿಕರ ಆಸ್ತಿ, ಕನ್ನಡಿಗರ ಆಸ್ತಿ, ಕೇವಲ ಅದನ್ನು ಖಾಸಗಿ ಸ್ಮಾರಕವನ್ನಾಗಿ ಮಾಡಬಾರ್ದು, ಎಲ್ರಿಗೂ ಕೂಡ ಸಲ್ಲಬೇಕು ಎನ್ನುವ ರೀತಿಯಲ್ಲೂ ಕೂಡ ಈ ರೀತಿಯಾಗಿ ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತೆ. ಇನ್ನು ಮಂಡ್ಯ ರಮೇಶ್ ಅವರು ಇದಕ್ಕೆ ಸಂಬಂಧಪಟ್ಟಾಗಿ ಬರ್ಕೊಂಡಿದ್ದಾರೆ, ಅಶ್ವಿನಿ ಅವರ ಆಸೆ ಏನಿತ್ತು ಎತ್ತ ಅಂತ ಹೇಳಿ. ಆ ಪೋಸ್ಟ್ ಅನ್ನು ಕೂಡ ನೀವು ಇದಕ್ಕೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು.